ಸದ್ಯ ಜನ ಭಯ ಬಿಟ್ಟು ಅಂತರವನ್ನೇ ಮರ್ತಿದ್ದಾರೆ. ಹೀಗಾಗಿ ಹುಬ್ಬಳ್ಳಿಯ ಟಿಕ್ಕಿಯೊಬ್ರು ಸಾಮಾಜಿಕ ಅಂತರ ಕಾಪಾಡೋಕೆ ಹೊಸ ತಂತ್ರ ಮಾಡಿದ್ದಾರೆ. ಏನದು ಅಂತೀರಾ? ಈ ಸ್ಟೋರಿ ನೋಡಿ. ಸಾಮಾಜಿಕ ಅಂತರ ಕಾಪಾಡಲು ಹೊಸ ಟೆಕ್ನಿಕ್, ಕೊರೋನಾ ತಡೆಗೆ ಟೆಕ್ಕಿಯ ವಿನೂತನ ಪ್ರಯೋಗ. ಮಹಾಮಾರಿ ಕೊರೋನಾ ದಿನದಿಂದ ದಿನಕ್ಕೆ ಅಟ್ಟಹಾಸ ಮೆರಿತಾ ಇದೆ. ಕರುನಾಡಿನಲ್ಲಂತೂ ಕೊರೋನಾ ಲಕ್ಷಕ್ಕೆ ಜಂಪ್ ಆಗಿದೆ. ಸರ್ಕಾರ ಲಾಕ್ಡೌನ್ ತೆರವುಗೊಳಿಸಿದ ಮೇಲಂತೂ ಜನ ಸಾಮಾಜಿಕ ಅಂತರವನ್ನೇ ಮರ್ತಿದ್ದಾರೆ. ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಂದ್ರೂ ಜನ ಕೇಳಲ್ಲ. ಹೀಗಾಗಿ ಹುಬ್ಬಳ್ಳಿಯ ಟೆಕ್ಕಿಯೊಬ್ಬರು ಸಾಮಾಜಿಕ ಅಂತರ ಕಾಪಾಡಲು ಹೊಸ ತಂತ್ರ ಮಾಡಿದ್ದಾರೆ. ನೋಡಿ, ಇದು ಡಿಸ್ಟೋಸೀಟ್ ಅನ್ನೋ ಉಪಕರಣ. ಈ ಉಪಕರಣದ ಮೂಲಕ ಟೆಕ್ಕಿ ಶ್ರೀರಾಮ ಕಲಬುರ್ಗಿ ಅವರು ಸಾಮಾಜಿಕ ಅಂತರ ಕಾಪಾಡುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಇತ್ತೀಚೆಗೆ ಇವರು ಬ್ಯಾಂಕ್ಗೆ ತೆರಳಿದ್ದ ವೇಳೆ ಸಾಮಾಜಿಕ ಅಂತರ ಇಲ್ಲದೆ ಜನರು ಮುಗಿಬಿದ್ದಿದ್ದನ್ನ ಕಂಡು ಡಿಸ್ಟೋಸೀಟ್ ಉಪಕರಣ ಕಂಡುಹಿಡಿದಿದ್ದಾರೆ. ಈ ಡಿಸ್ಟೋಸೀಟ್ ಅಳವಡಿಸಿದ್ರೆ 1 ಮೀಟರ್ ಅಕ್ಕಪಕ್ಕದಲ್ಲಿ ಯಾರಾದರೂ ಕೂತ್ರೆ ರೆಡ್ ಬಜರ್ ಬಾರಿಸುತ್ತೆ. ಈ ಡಿಸ್ಟೋಸೀಟ್ ಉಪಕರಣವನ್ನ ವಿಶೇಷವಾಗಿ ಬ್ಯಾಂಕ್, ಶಾಲಾ ಕಾಲೇಜು, ಚಲನಚಿತ್ರ ಮಂದಿರಗಳಲ್ಲಿ, ಮೆಟ್ರೋ ಹಾಗೂ ಹಾಸ್ಪಿಟಲ್ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ಬಳಸಬಹುದು. ಇಂಜಿನಿಯರ್ ಆಗಿ ನಾನು ಏನಾದ್ರು ಮಾಡಬೇಕು, ಇಂಥ ಡಿವೈಸ್ ಏನಾದರೂ ಕಂಡುಹಿಡಿಬೇಕು, ಸೋಷಿಯಲ್ ಡಿಸ್ಟೆನ್ಸಿನ ಮೇಂಟೈನ್ ಮಾಡೋಕ್ಕೆ ಇವರಿಗೆ ಹೆಲ್ಪ್ ಆಗಬೇಕು ಎಲ್ಲರಿಗೂ. ಒಂದು ಇಲೆಕ್ಟ್ರಾನಿಕ್ ಡಿವೈಸ್ ಹೆಲ್ಪ್ ಮಾಡಬೇಕು ನಮಗೆ, ಎಲ್ಲಿ ಕುಂದರಬೇಕು ಎಲ್ಲಿ ಕುಂದರಬಾರ್ದು. ಹಾಗೆ ಈಗ ಬ್ಯಾಂಕಿಂಗಲ್ಲೇ ಆಗಲಿ, ನಮಗೆ ಥಿಯೇಟ್ರಲ್ಲಾಗಲಿ, ಸ್ಕೂಲಲ್ಲಾಗಲಿ, ಈವನ್ ಮೆಟ್ರೋಸಲ್ಲಾಗಲಿ, ಮೆಟ್ರೋಸಲ್ಲಿ ಭಾಳ ಹೆಲ್ಪ್ ಆಗುತ್ತೆ. ಮತ್ತು ಲಗ್ನದಲ್ಲಿ ಆಗಲಿ, ಆರ್ ಸಮಥಿಂಗ್ ಫಂಕ್ಷನ್ಸನ್ನು ಆಗಲಿ, ಎಲ್ಲ ಸಿಟ್ಟಿಂಗ್ ಅರೇಂಜ್ಮೆಂಟಲ್ಲೇನೋ ಅಳವಡಿಸ್ಬೋದು. ಇದೇನಿದೆ ಅಂದರೆ ಮಾಸ್ ಪ್ರೊಡಕ್ಷನ್ ನಾವು ಮಾಡಿದರೆ 200 ಆರ್ ಆಸ್ಪಾಸಲ್ಲಿ ನಮಗೆ ಕಾಸ್ಟ್ ಬೀಳ್ಬೋದು ಒಂದು ಇದಕ್ಕೆ, ಡಿವೈಸಿಗೆ. ಮೈಕ್ರೋ ಕಂಟ್ರೋಲರ್ ಹಾಗೂ ಸ್ಥಳೀಯವಾಗಿ ಸಿಗುವ ವಿದ್ಯುತ್ ಕಚ್ಚಾ ಸಾಮಗ್ರಿಗಳನ್ನ ಬಳಸಿಕೊಂಡು ಕಡಿಮೆ ವೆಚ್ಚದಲ್ಲಿ, ಅಂದ್ರೆ ಕೇವಲ 250 ರೂಪಾಯಿ ವೆಚ್ಚದಲ್ಲಿ ಈ ಡಿಸ್ಟೋಸೀಟ್ ಉಪಕರಣ ಕಂಡುಹಿಡಿದಿದ್ದಾರೆ. ಎಂಟೆಕ್ನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡಿರುವ ಶ್ರೀರಾಮ್ ಕಲಬುರ್ಗಿ ಅವರು ಸದ್ಯ ಹುಬ್ಬಳ್ಳಿಯಲ್ಲಿ ಮೈಟೆಕ್ ಡಿಸೈನ್ ಪ್ರೈವೇಟ್ ಲಿಮಿಟೆಡ್ ಅನ್ನು ಸಂಸ್ಥೆ ನಡೆಸ್ತಾ ಇದ್ದಾರೆ. ಮುಂದೆ ಇದನ್ನ ಮಾಸ್ ಪ್ರೊಡಕ್ಷನ್ ಮಾಡಿ ಬೇರೆ ಬೇರೆ ಎಲ್ಲ ಪಬ್ಲಿಕ್ ಸೆಕ್ಟರ್ ಅಲ್ಲಿ ಇದನ್ನ ಹಾಕಿದ್ರೆ ಜನಕ್ಕೆಲ್ಲ ತುಂಬಾ ಉಪಯೋಗ ಆಗುತ್ತೆ. ಸಿನಿಮಾ ಥಿಯೇಟರ್ಸ್ ಎಲ್ಲ ಓಪನ್ ಮಾಡೋಕೆ ಎಲ್ಲ ಪ್ಲಾನ್ ಮಾಡ್ತಿದ್ದಾರೆ. ಆ ಟೈಮಲ್ಲಿ ಇದನ್ನೆಲ್ಲ ಹಾಕಿದ್ರೆ ದೆನ್ ವಿ ಕ್ಯಾನ್ ಸಮ್ವಾಟ್ ನಾವು ಸ್ಪ್ರೆಡ್ ಆಗೋದನ್ನ ನಿಲ್ಲಿಸಬಹುದು ಅಂತ ಇದೆ. ಕೊರೋನಾ ವೈರಸ್ ಹರಡೋದನ್ನ ತಡೆಗಟ್ಟಲು ಡಿಸ್ಟೋಸೀಟ್ ಉಪಕರಣ ಸಾಕಷ್ಟು ಉಪಯೋಗಕಾರಿಯಾಗಿದೆ. ಅಲ್ಲದೆ ಕಡಿಮೆ ವೆಚ್ಚದಲ್ಲಿ ಈ ಡಿಸ್ಟೋಸೀಟ್ ಮೂಲಕ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವ ಮೂಲಕ ಕೊರೋನಾ ವೈರಸ್ ಹರಡೋದನ್ನ ತಡೆಗಟ್ಟಬಹುದು. ಮೊದಲಿಗೆ ಇಲ್ಲಿ 4 ಆಸನಗಳಾದ ಒಂದು ಸೋಫಾ ಸೀಟ್ ಅನ್ನು ಹಾಕಿದ್ದಾರೆ. ಈ ಸೋಫಾ ಸೀಟ್ ನಲ್ಲಿ ನಾನು ಕೂತಿದ್ದೀನಿ. ನನ್ನ ಹಿಂಭಾಗದಲ್ಲಿ ಡಿಸ್ಟೋಸೀಟ್ ಉಪಕರಣವನ್ನು ಸಹ ಅಳವಡಿಕೆ ಮಾಡಿದ್ದಾರೆ. ನಾನು ಇದೀಗ ಮಧ್ಯಭಾಗದಲ್ಲಿ ಕೂತಿದ್ದೀನಿ. ಈ ಸೀಟ್ ನಲ್ಲಿ ಕೂತ್ರೆ ಯಾವುದೇ ರೀತಿಯಾದಂತಹ ರೆಡ್ ಬಜರ್ ಸೌಂಡ್ ಬರಲ್ಲ. ಆದ್ರೆ ನನ್ನ ಪಕ್ಕದಲ್ಲಿ ಇಲ್ಲಿ ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಈ ಸೀಟಿನಲ್ಲಿ ಯಾರಾದರೂ ಬಂದು ಕೂತ್ರೆ ಅಂದ್ರೆ 1 ಮೀಟರ್ನ ಅಕ್ಕಪಕ್ಕದಲ್ಲಿ ಅಂದ್ರೆ ನಾವು ಎಷ್ಟು ಬೇಕೋ ಅಷ್ಟು ಅಂತರವನ್ನ ಈ ಸೀಟ್ಗಳಿಗೆ ಅಳವಡಿಸ್ಕೋಬಹುದು. ಇಲ್ಲಿ ದೃಶ್ಯದಲ್ಲಿ ನೋಡ್ತಾ ಇರಬಹುದು, ನನ್ನ ಪಕ್ಕದಲ್ಲಿ ಯಾರಾದರೂ ಬಂದು ಕೂತ್ರೆ ಈ ರೀತಿಯಾಗಿ ರೆಡ್ ಬಜರ್ ಸೌಂಡ್ ಅನ್ನು ಹೊಡೆಯುತ್ತೆ. ದೃಶ್ಯದಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ನನ್ನ ಪಕ್ಕದಲ್ಲಿ ಯಾರಾದರೂ ಬಂದು ಕುಳಿತರೆ ಇಲ್ಲಿ ಯಾವುದೇ ರೀತಿಯಾಗಿ ಕುಳಿತುಕೊಳ್ಬಾರ್ದು ಅಂತ ಹೇಳಿದ್ರೆ ರೆಡ್ ಬಜರ್ ಸೌಂಡ್ ಅನ್ನು ಹೊಡೆಯುತ್ತೆ. ಅದೇ ರೀತಿಯಾಗಿ ನನ್ನ 3 ಅಡಿ ಅಂತರದಲ್ಲಿ ಇನ್ನೊಂದು ಸೀಟ್ ಇದೆ. ಈ ಸೀಟಿನಲ್ಲಿ ಯಾರಾದರೂ ಬಂದು ಕುಳಿತರೆ ಇಲ್ಲಿ ಯಾವುದೇ ರೀತಿಯಾಗಿ ಸೀಟು ಸೌಂಡ್ ಸಹ ಬರಲ್ಲ. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಅವ್ರನ್ನು ಸಹ ಇಲ್ಲಿ ಕರೆದು ಕೂಡಿಸಿ ಮಾತಾಡಿಸ್ತೀನಿ. ನೋಡ್ತಾ ಇರ್ಬೋದು ಇಲ್ಲಿ ಇವ್ರು ಬಂದು ಕುಳಿತಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ರೆಡ್ ಬಜರ್ ಸೌಂಡ್ ಬರ್ತಿಲ್ಲ. ಒಂದು ವೇಳೆ ಇಲ್ಲಿ ನಮ್ಮಿಬ್ಬರ ಮಧ್ಯಭಾಗದಲ್ಲಿ ಯಾರಾದರೂ ಬಂದು ಕುಳಿತರೆ ರೆಡ್ ಬಜರ್ ಸೌಂಡ್ ಈ ರೀತಿಯಾಗಿ ಬರುತ್ತೆ. ಕ್ಯಾಮರಾಮನ್ ನಾರಾಯಣ್ ಜೊತೆ ವೀರೇಶ್ ದಾನಿ, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.